ಪ್ರಮೋದ್ ಅಂತ ಒಂದ್ ಎರಡು ಮೂರು ಸಿನಿಮಾ ಮಾಡಿದ್ದೀನಿ. ಇವಾಗ ನನಗೊಂದು ಸ್ವಲ್ಪ ಹುಚ್ಚು, ಹೊಸ ಹೊಸ ಕತೆಗಳು ಕೇಳೋ ಹುಚ್ಚಿದೆ ನನಗೆ. ಅಂದ್ರೆ ಏನಾದ್ರೂ ಹೊಸದು ಸಿಗುತ್ತೇನೋ ಪರ್ಫಾರ್ಮ್ ಮಾಡೋದಕ್ಕೆ, ಹೊಸದೇನಾದ್ರೂ ಸಿಗುತ್ತೇನೋ ಅಂತ ಯಾವಾಗಲೂ ಹುಡುಕ್ತಾ ಇರ್ತೀನಿ ನಾನು. ಸೊ ಅಂಥ ಹುಡುಕಾಟದಲ್ಲಿ ರತ್ನ ಪ್ರಪಂಚ ಅಂತ ಒಂದು ಒಳ್ಳೆಯ ಸಿನಿಮಾ, ಅದ್ರಲ್ಲಿ ಒಳ್ಳೆಯ ಪಾತ್ರ ಸಿಕ್ಕಿತ್ತು ನನಗೆ. ಸೊ ಅದಾದಮೇಲೆ ಜನ ಬೇರೆ ಥರ ರಿಸೀವ್ ಮಾಡೋಕೆ ಶುರು ಮಾಡಿದ್ರು ನನ್ನ. ಸೊ ಅದಾದಮೇಲೆ ನಾನೊಂದು 60-70 ಸಿನಿಮಾ ಕತೆಗಳನ್ನ ಕೇಳಿರ್ಬೋದು, ಏನೋ ಹೊಸದು ಸಿಗುತ್ತೆ ಮಾಡೋಕ್ಕೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ. ಸೊ ಅಂಥದ್ರಲ್ಲಿ ಸಿಕ್ಕಂಥ ಒಂದು ಕತೆ ನಮ್ಮ ಬಾಂಡ್ ರವಿ. 60 ಸಿನಿಮಾ ಥರನೇ ಇನ್ನೊಂದು ಸಿನಿಮಾ ಇರ್ಬೋದು ಅಂತ ಯಾರ್ದೋ ನಮ್ಮ ಹರೀಶ್, ಪಬ್ಲಿಕ್ ಟಿವಿ ಹರೀಶ್ ಅವ್ರ ಕಡೆಯಿಂದ ಫೋರ್ಸ್ ಮೇಲೆ ಕತೆ ಕೇಳಕ್ಕೆ ಹೋದೆ ನಾನು. ಅಲ್ಲಿ ಸರಿ ಕತೆ ಕೇಳ್ಬೋಣ ಒಂದ್ಸಲಿ ಅಂತ ಹೋದಾಗ ನಮ್ಮ ಪ್ರಜ್ವಲ್ ಅವರು ಕತೆ ಹೇಳಿದ ರೀತಿ, ಕತೆ ಮಾಡ್ಕೊಂಡಿದ್ದ ರೀತಿ, ನನ್ನ ಕ್ಯಾರೆಕ್ಟ್ರು, ಕ್ಯಾರೆಕ್ಟರ್ಗೆ ಕೆಲಸ ಮಾಡೋದಕ್ಕೆ ಕೊಟ್ಟಂತಹ ಜಾಗ ಎಲ್ಲ ಹೊಸದು ಅನ್ನಿಸ್ತು ನನಗೆ. ಸೊ ಈ ಸಿನಿಮಾ ಕಳ್ಕೋಬಾರ್ದು ಅಂಥೇಳಿ ಆ 60-65 ಸಿನಿಮಾದಲ್ಲಿ ಒಪ್ಕೊಂಡಂತಹ ಒಂದು ಸಿನಿಮಾ ನಮ್ಮ ಬಾಂಡ್ ರವಿ. ಟೈಟ್ಲು ತುಂಬ ಇಷ್ಟ ಆಯಿತು, ಜೊತೆಗೆ ಈ ಕ್ಯಾರೆಕ್ಟರ್ ಏನಿದೆಯೋ ಬಾಂಡ್ ರವಿ, ಅವನೊಂಥರ ಮಜವಾದ ಕ್ಯಾರೆಕ್ಟರ್. ಅವನು ಸಿನಿಮಾದಲ್ಲಿ ಹೊಸ ಫ್ರೆಶ್ ಲವ್ ಸ್ಟೋರಿ ಅಂತ ಏನು ಹೇಳ್ತಾರೋ ಅದು ಆಗುತ್ತೆ. ಸೊ ಅಪ್ಪು ಸರ್ ಫ್ಯಾನ್ ಆಗಿರ್ತಾನೆ ಅವನು. ಸೊ ಎಲ್ಲೂ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳ್ತಿದ್ದೀನಿ. ಸೊ ಅಪ್ಪು ಸರ್ ಫ್ಯಾನ್ ಆಗಿರ್ತಾನೆ. ಸೊ ಹಂಗಾಗಿ ಅವನು ರವಿ ಬಾಂಡ್ ರವಿ ಆಗ್ತಾನೆ, ಬಿಕಾಸ್ ಅಣ್ಣ ಬಾಂಡ್ ಸಿನಿಮಾದಲ್ಲಿ ಅಪ್ಪು ಸರ್ ಹೆಸರು ಬಾಂಡ್ ರವಿ. ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. ಅಪ್ಪು ಸರ್ ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದರು, ಆ ಬಾಂಡ್ ರವಿ ಆ ಸ್ಲ್ಯಾಂಗು ಆ್ಯಟಿಟ್ಯೂಡ್ ಎಲ್ಲನು. ಪ್ರಜ್ವಲ್ ಸರ್ ಹೇಳ್ತಿರ್ತಾರೆ ಸ್ವಲ್ಪ ನೋಡ್ಕೊಳ್ಳಿ ಸರ್, ನೋಡ್ಕೊಳ್ಳಿ ಸರ್, ಹಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಒಂದಷ್ಟು ತಯಾರಿ ಮಾಡ್ಕೊಂಡಿದ್ದೀನಿ.